ಇತರ ಗುಲಾಬ್ ಜಾಮೂನ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಮತ್ತು ಒಳಗೆ ಕೂಡ ಹಿಟ್ಟು ಏನು ಇರೋದಿಲ್ಲ, ಮತ್ತು ಬ್ರೇಕ್ ಕೂಡ ಆಗೋದಿಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾದರೆ ಈ ಥರ ಮಾಡೋ ಈ ಗುಲಾಬ್ ಜಾಮೂನ್ ಹೇಗೆ ಮಾಡೋದಂತ ನೋಡೋಣ. ಎಮ್ ಟಿ ಆರ್ ಅವ್ರದ್ದು ನಾನು ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡು, ಇದು 175 ಗ್ರಾಮ್ ಇದೆ ಇದು. ಇವು ಅಷ್ಟು ಒಂದು ಇದರಲ್ಲಿ ಹಾಕೊಂಡ್ಬಿಟ್ಟು ಈ ಥರ ಲಂಪ್ಸ್ ಏನು ಇರಬಾರ್ದು, ಆ ಥರನೇ ಇಲ್ಲ, ನೀಟಾಗಿ ಕೈಯಿಂದನೇ ಈ ಥರ ಲಂಪ್ಸ್ ಎಲ್ಲನ ಕ್ಲೀನ್ ಇದು ಮಾಡ್ಕೋಬೇಕು. ಈಗ ಇದೇನು ಲಂಪ್ಸ್ ಏನು ಇಲ್ಲ, ಆ ಥರ ಎಲ್ಲ ಇದನ್ನು ಮಾಡ್ಕೊಂಡಿದ್ದೀನಿ ನಾನು. ಒಂದು ಸ್ವಲ್ಪನೇ ಹಾಲು ಹಾಕ್ಕೊಂತ ಕಲಸ್ಕೊತಾ ಇದ್ದೀನಿ ನಾನು. ಹಾಲು ಹಾಕೋದ್ರಿಂದ ಜಾಮೂನ್ ತುಂಬ ಚೆನ್ನಾಗಿರುತ್ತೆ, ಒಳಗೆ ಗಟ್ಟಿ ಏನು ಆಗೋದಿಲ್ಲ, ತುಂಬ ಟೇಸ್ಟ್ ಒಳಗೆ ಚೆನ್ನಾಗಿರುತ್ತೆ ಹಾಲು ಹಾಕೋದ್ರಿಂದ. ನಾನು ಹಾಲೇನು ಅಳತೆ ಏನು ತೊಗೊಂಡಿಲ್ಲ, ಇದಕ್ಕೆ ಎಷ್ಟು ಹಿಡಿಸುತ್ತೆ ಅಷ್ಟು ಹಾಕ್ಕೊತಾ ಇದ್ದೀನಿ. ಇದು ತುಂಬ ಸಾಫ್ಟಾಗಿ ಕಲಸ್ಬೇಕು ಇದು ಜಾಮೂನ್ ಹಿಟ್ಟು, ಹಾಗಾದರೆ ಜಾಮೂನು ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಹಾಲು ತಣ್ಣಗಾಗಿರ್ಬೇಕು, ಹಸಿ ಎಲ್ಲ ನಾನು ತಗೊಂಡಿಲ್ಲ, ಕಾಸಿದಾಲೆ ನಾನು ಕಂಪ್ಲೀಟು ತಣ್ಣಗಾಗಿದೆ, ಹಾಗಾದ್ರೆ ನಾನು ತೊಗೊಂಡಿದ್ದೀನಿ ಹಾಲು. ಈ ಥರ ಹಾಲು ಹಾಕಿ ಮಾಡೋದ್ರಿಂದ ಜಾಮೂನು ತುಂಬ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಒಳಗೆ ಇಟ್ಟಿಟ್ಟೇನು ಇರ್ತಲ್ಲ ಆ ಥರ ಏನು ಇಟ್ಟಿರೋದಿಲ್ಲ, ಸೇಮು ಬೇಕ್ರಿಯಲ್ಲಿ ಮಾಡ್ತಾರಲ್ಲ, ಬೇಕ್ರಿ ಹೋಟ್ಲುಗಳಲ್ಲೆಲ್ಲ ಮಾಡ್ತಾರೆ ನೋಡುವ, ಆ ಥರನೇ ಇರುತ್ತೆ ಇದು ಜಾಮೂನು. ತುಂಬ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿ ಕಲಸ್ಕೋಬೇಕಿದ್ನ, ಗಟ್ಟಿಗೇನು ಕಲ್ಸೋಕೆ ಹೋಗ್ಬಾರ್ದು ಇದನ್ನ ಜಾಮೂನ್ ಇಟ್ಟು. ಯಾವಾಗ್ಲೂ ಈ ಥರ ನೀಟಾಗಿ ಎಲ್ಲ ನಾದಕ್ಕೆ ಹೋಗ್ಬಾರ್ದು, ಹಿಂಗೆ ಕೈಯಿಂದನೇ ಈ ಥರ ಕಲ್ಸಿ ಸ್ಮೂತಾಗಿ ಕಲಿಸ್ಬೇಕು ಯಾವಾಗ್ಲೂ. ಈಗ ಕೈ ಗಂಟ್ಕೊಂಡಿದ್ದೆಲ್ಲ ಒಂದು ಸ್ವಲ್ಪ ತುಪ್ಪ ಹಾಕ್ಕೊತೀನಿ, ತುಪ್ಪ ಹಾಕ್ಕೊಂಡು ಈ ಥರ ಎಲ್ಲ ಇದು ಮಾಡ್ತೀನಿ. ಎಣ್ಣೆ ಹಚ್ಕೋಬಾರ್ದು, ತುಪ್ಪನೇ ಹಚ್ಕೋಬೇಕು. ಈ ಥರ ಚೆನ್ನಾಗಿ ಇಷ್ಟು ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು, ತುಂಬ ಇದೇ ಕಲ್ಸೋಕೆ ಹೋಗ್ಬಾರ್ದು, ತುಂಬ ಗಟ್ಟಿಗೆ ಇರಬಾರ್ದು. ಈ ಥರ ಎಲ್ಲ ನೀಟಾಗಿ ಕಲಿಸ್ಬೇಕಿದ್ದೀನಿ. ನೀಟಾಗಿ ಏನು ಎಲ್ಲ ತುಂಬ ಚೆನ್ನಾಗಿ ಏನು ಇದು ಥರ ಎಲ್ಲ ಬ್ರೇಕೆಲ್ಲ ಆಗಬಾರ್ದು, ಆ ಥರನೇ ನೀಟಾಗಿ ಎಲ್ಲ ಕಲಸಿ ಒಂದು 5 ನಿಮಿಷ ಹಾಕಿ ಬಿಡಬೇಕು ಇದನ್ನ. ಹಾಗೆ ಇಮಿಡಿಯೇಟ್ ಮಾಡಬಾರ್ದು, ಇಮಿಡಿಯೇಟ್ ಮಾಡಿದ್ರೂ ಏನು ಅನಿಸೋದಿಲ್ಲ, ಬಟ್ ನಾನು 1-2 ನಿಮಿಷ ಬಿಡ್ತೀನಿ ಇದನ್ನ. ಅಷ್ಟೊತ್ತಿಗೆ ನಾನು ಈಗ ಪಾಕ ಮಾಡ್ಕೊತೀನಿ ಇದನ್ನು. ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಹಾಗೆ ಬಿಡ್ತೀನಿ ಇದನ್ನ. ಇಲ್ಲಿ ಒಂದು 400 ಗ್ರಾಮ್ಗಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಇದನ್ನು ಮೊದಲಿಗೆ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ತೊಳ್ಕೋಬೇಕು. ಈಗ ನಾನು ಇದಕ್ಕೆ 1 ಗ್ಲಾಸಷ್ಟು ನೀರು ಹಾಕೊತ ಇದ್ದೀನಿ. ನೀರು ಹಾಕೊಂಬಿಟ್ಟು ಸಕ್ಕರೆ ಕರಗೋವರೆಗೂ ಬಿಡಬೇಕಿದು, ಒಂದೆಳೆ ಪಾಕ ಮಾಡ್ಕೋಬೇಕು. ಈಗ ಪಾಕ ಆಗಿದೆ ಇದು, ತೀರಾ ಒಂದೆಳೆ ಪಾಕ ಏನು ಮಾಡ್ಕೊಳೋದು ಬೇಡ, ಜಸ್ಟ್ ಹಿಂಗೆ ಕೈಗಂಟಿಗೆ ಒಂದು ಸ್ವಲ್ಪ ಥಿಕ್ನೆಸ್ ಬೇಕು, ಈಗ ಅಷ್ಟಾದರೆ ಸಾಕು. ಒಂದೆಳೆ ಪಾಕ ಅಂದ್ಬಿಟ್ರೆ ಜಾಮೂನ್ ತುಂಬ ಸ್ವೀಟ್ ಅನಿಸ್ಬಿಡುತ್ತೆ, ಅದಕ್ಕೋಸ್ಕರ ಇಷ್ಟು ಆದರೆ ಸಾಕಿದು ಪಾನಕ. ಈ ಥರ ನೋಡಿ, ಈ ಥರ ಅಂದರೆ ಈ ಥರ ಕೈಗೆ ಅಂಟ್ಕೋಬೇಕು ಅಷ್ಟೇ, ಆದರೆ ಸಾಕು ಇದು. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ನೆಕ್ಸ್ಟ್ ಈಗ ಜಾಮೂನ್ ಮಾಡ್ಕೊಳೋಣ. ಅದಕ್ಕೆ ನಾನು ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ. ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಇಡಬೇಕು, ಇದು ಬಿಸಿನೇ ಇರಬೇಕು, ತಣ್ಣಗೆ ಹಾಕ್ಬಾರ್ದು ಇದು ಪಾನಕ. ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಹಾಗೆ ಇಟ್ಬಿಡೋಣ. ಇಟ್ಬಿಟ್ಟು ನೆಕ್ಸ್ಟ್ ಇಲ್ಲಿ ನಾವು ಜಾಮೂನ್ ಮಾಡ್ಕೊಳೋಣ. ಇದು ಜಾಮೂನ್ ಮಾಡ್ಕೊಳೋಣ. ಇದನ್ನ ಒಂದು ಸ್ವಲ್ಪ ಕೈಗೆ ತುಪ್ಪ ಸೋರ್ಕೊಂಡ್ಬಿಟ್ಟು ಮಾಡ್ಕೋಬೇಕು ಯಾವಾಗ್ಲೇ, ಇಲ್ಲಾಂದರೆ ಕೈ ಕಂಡುತ್ತೆ. ಈ ಥರ ಇಲ್ಲ, ಒಂದು ಸ್ವಲ್ಪ ಉಂಡೆ ತೊಗೊಂಡ್ಬಿಟ್ಟು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಮಾಡ್ಕೊಳ್ಳಿ. ಎಲ್ಲಿ ಬ್ರೇಕ್ ಇರಬಾರ್ದು ಆ ಥರನೇ ಮಾಡ್ಕೋಬೇಕಿದು ಉಂಡೆ ಎಲ್ಲನ. ಇದು ಹಾಲಾಗಿ ಕಲಸೋದ್ರಿಂದ ಜಾಮೂನ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ, ಮತ್ತು ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಏನು ಒಡೆಯೋದಿಲ್ಲ ಇದು ಜಾಮೂನು, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು. ಈ ಥರ ನೀಟಾಗಿ ಮಾಡ್ಕೋಬೇಕು, ಎಲ್ಲಿ ಬ್ರೇಕ್ ಆಗಬಾರ್ದು. ಇವು ತುಂಬ ಸಾಫ್ಟಾಗಿ ಕಲಸಿದ್ರೇ ಚೆನ್ನಾಗಿರೋದು, ಗಟ್ಟಿ ಕಲಿಸ್ಬಾರ್ದು ಯಾವಾಗಲೂ ಜಾಮೂನ್ ಇಟ್ಟು, ತುಂಬ ತೆಳ್ಳಕ್ಕೂ ಕಲಿಸ್ಬಾರ್ದು, ಒಂದು ಮೀಡಿಯಮ್ಮಾಗಿ ಕಲಿಸ್ಬೇಕು. ಯಾರ್ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರ ಪ್ಲೀಸ್ ಲೈಕ್ ಮಾಡಿ, ಮತ್ತು ಕಮೆಂಟ್ ಕೊಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ನಿಮಗೆ ದೊಡ್ಡದು ಬೇಕಂದರೆ ದೊಡ್ಡದು ಮಾಡ್ಕೋಬೋದು, ನನಗೆ ಇಷ್ಟು ಈ ಸೈಜ್ ಸಾಕು, ಅದಕ್ಕೆ ನಾನು ಈ ಸೈಜಲ್ಲೇ ಮಾಡ್ಕೊತಾ ಇದ್ದೀನಿ.
ಬಟ್ ಎಮ್ ಟಿ ಆರ್ದವ್ರದ್ದು ತುಂಬ ಚೆನ್ನಾಗಿ ಬರುತ್ತೆ ಜಾಮೂನ್ ಹಿಟ್ಟಿದು, ತುಂಬ ಅಂದರೆ ತುಂಬ ಚೆನ್ನಾಗಿ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇವ್ರದ್ದೆಲ್ಲ. ಪುಳಿಯೋಗರೆ ಪೌಡ್ರ್ ಆಯ್ತು, ಯಾವುದೇ ಒಂದು ರಸಂ ಪೌಡ್ರ್ ಆಯ್ತು, ಯಾವುದೇ ಸಾಂಬಾರದ್ದಾಯ್ತು, ಯಾವುದೇ ತೊಗೊಳ್ಳಿ, ಎಮ್ ಟಿ ಆರ್ ಪ್ರಾಡಕ್ಟ್ ಅವ್ರದ್ದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಎಮ್ ಟಿ ಆರ್ ಅವ್ರದ್ದು. ತೀರ ಪ್ರೆಸ್ ಮಾಡೋಕೆ ಹೋಗಬಾರ್ದು, ಹಾಗೆ ಸ್ಮೂತಾಗೇ ಮಾಡ್ಕೋಬೇಕು ಈ ಥರ ಮಿಡಲ್ ಹಿಂಗೆ ಇಟ್ಕೊಂಡ್ಬಿಟ್ಟು. ತುಂಬ ಫ್ರೆಶ್ ಮಾಡಿದರೆ ಅದು ಏನಾಗುತ್ತಪ್ಪ ಅಂದರೆ ಬ್ರೇಕ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ಈ ಥರ ನಿಧಾನಕ್ಕೇ ಮಾಡ್ಕೋಬೇಕು. ತುಂಬ ಜೋರ ಅವಸರದಿಂದ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಈ ಜಾಮೂನ್ದು ಈಸಿನೇ, ಇದು ಜಾಮೂನ್ ಮಾಡೋದು ತುಂಬ ಈಸಿನೇ ಅನಿಸುತ್ತೆ, ಬೇಗ ಕೂಡ ಅಂದರೆ ಆಗೋಗ್ಬಿಡುತ್ತೆ. ಇದು ಮಕ್ಕಳಂತೂ ಇಷ್ಟಪಡ್ತಿರ್ತಾರೆ ಜಾಮೂನ್ ಅಂದರೆ ಎಲ್ಲ ಮಕ್ಕಳು, ಮತ್ತು ಲಂಚ್ ಬಾಕ್ಸ್ ಕೂಡಗಿನ ಇಡ್ಬೋದು. ಇದು ಏನಪ್ಪ ಅಂದರೆ ಒಂದು ವೀಕ್ ಇಟ್ಟು ಏನು ಆಗೋದಿಲ್ಲ, ಜಾಸ್ತಿ ಸ್ವೀಟು ಭಾಳ ದಿನ ಇಡಬಾರ್ದು ಯಾವಾಗ್ಲೂ. ಕರ್ದಿರೋ ಐಟಮ್ಸ್ ಆಯಿತು ಯಾವುದಾದ್ರೂ ಜಾಸ್ತಿ ಸ್ಟೋರ್ ಮಾಡಿ ಇಡಬಾರ್ದು, ತಿಂಗಳುಗಟ್ಟಲೆ ಹಾಳಾಗಲ್ಲ ಅಂದ್ಬಿಟ್ಟು. ತಿಂಗಳುಗಟ್ಟಲೆ ಕರ್ದಿದ್ದು ಇಟ್ಕೊಂಡು ತಿಂದರೆ ಹೆಲ್ತ್ ಕೂಡಗಿನೂ ಹಾಳಾಗುತ್ತೆ. ಸ್ವೀಟ್ಸ್ ಆಯ್ತು ಯಾವುದೇ ಆಯ್ತು 8 ಡೇಸ್ ಒಳಗಡೆ ಎಲ್ಲ ಖಾಲಿ ಮಾಡಿಬಿಡ್ಬೇಕು. ಮಕ್ಕಳಿಗಂತೂ 3-4 ಡೇಸ್ ಇದ್ರಲ್ಲೇ ಕೊಡಬೇಕು, 8 ದಿನದ್ದೆಲ್ಲ ಕೊಡಬಾರ್ದು. ಮತ್ತು ಔಟ್ ಸೈಡ್ ಫುಡ್ ಎಲ್ಲ ಕಡಿಮೆ ಮಾಡಬೇಕು. ಈ ಥರ ಎಲ್ಲ ಮನೆಗೆ ಮಾಡಿಕೊಟ್ರೆ ಮಕ್ಕಳಿಗೆ ಚೆನ್ನಾಗಿ ಅನಿಸುತ್ತೆ. ಔಟ್ ಸೈಡ್ ಏನಪ್ಪ ಅಂದರೆ ಅವರು ಎಣ್ಣೆ ಕರೆದಿದ್ರಾಗೆ ಕರೀತಾರೆ, ಬೇಗ ಕೋಲ್ಡ್ ಇದು ಕೆಮ್ಮಾಗೋದು ಆ ಥರ ಎಲ್ಲ ಪ್ರಾಬ್ಲಮ್, ಹೆಲ್ತ್ ಇಶ್ಯೂಸ್ ಆಗುತ್ತೆ. ಅದಕ್ಕೋಸ್ಕರ ನಾವು ಏನೇ ಇರಲಿ ಕರೆದಿರೋ ಐಟಮ್ಸು ಹೊರಗಿಂದ ಕೊಡಬಾರ್ದು ಜಾಸ್ತಿ ಮಕ್ಕಳಿಗೆ, ಮನೆಯಲ್ಲೇ ಮಾಡಿ ಕೊಡಬೇಕು. ಮತ್ತು ಇನ್ನೊಂದು, ಔಟ್ ಸೈಡ್ ಫುಡ್ ತಿನ್ನೋದು ಮಕ್ಕಳಿಗೆ ಅವಾಯ್ಡ್ ಮಾಡಿಸ್ಬೇಕು ಯಾವಾಗಲೂ, ಜಾಸ್ತಿ ಕೊಡ್ಸೋಕೆ ಹೋಗ್ಬಾರ್ದು ಮಕ್ಕಳಿಗೆ. ಎಲ್ಲನೂ ಇದೇ ಥರ ಉಂಡೆ ಮಾಡಿಕೊಂಡು ಒಂದು 5 ನಿಮಿಷ ಕಲಸಿದ ತಕ್ಷಣ 5 ನಿಮಿಷ ಬಿಡಬೇಕು, ಯಾಕಂದರೆ ಅದು ಹಾಲೆಲ್ಲ ಹೀರ್ಕೋಬೇಕಲ್ವಾ ಇದು ಜಾಮೂನ್ ಇಟ್ಟಿಗೆ. ಅದಕ್ಕೋಸ್ಕರ ನಾನು ಪಾಕ ಮಾಡ್ಕೊಳೋವರೆಗೂ ಮೊದಲಿಗೆ ನಾನು ಫಸ್ಟ್ ಇನ್ನು ಕಲಿಸ್ಬಿಟ್ಟೆ, ಆಮೇಲೆ ಪಾಕ ಮಾಡ್ಕೊಳೋದು. ಇಮಿಡಿಯೇಟ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಇದನ್ನ, ಅದೆಲ್ಲ ಅಬ್ಸರ್ವ್ ಆಗಬೇಕು ಹಾಲು ಇದಕ್ಕೆ ಜಾಮೂನ್ ಇಟ್ಟಿಗೆ. ತುಂಬ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಹಾಲು ಕಲಸೋದ್ರಿಂದ. ಈಗ ಎಲ್ಲನೂ ಈ ಥರ ಉಂಡೆ ಮಾಡಿಟ್ಕೊಂಡಿದ್ದೀನಿ, ನೆಕ್ಸ್ಟ್ ಇಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಈಗ ಇದು ಎಣ್ಣೆ ಕಾದಿದೆ, ಒಂದೊಂದೇ ಹಾಕ್ಬೇಕು. ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಇದನ್ನು ಜಾಮೂನ್ನ ಕರ್ಕೋಬೇಕು, ಇಲ್ಲಾಂದರೆ ಒಳಗಡೆ ಎಲ್ಲ ಹಾಗೆ ಇರುತ್ತೆ, ಮೇಲ್ಗಡೆ ಸೀದೋಗ್ಬಿಡುತ್ತೆ. ಅದಕ್ಕೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಹಾಕ್ಕೋಬೇಕು ಎಣ್ಣೆ ಕಾಸ್ಕೊಂಡ್ಬಿಟ್ಟು. ಈ ಥರ ಇನ್ನೊಂದ್ಸರಿ ನಾವು ಕೈಯಿಂದ ಈ ಥರ ಮಾಡಿಬಿಟ್ಟು ಹಾಕೋದ್ರಿಂದ ಬ್ರೇಕ್ ಆಗೋದಿಲ್ಲ ಅದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು. ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಮೀಡಿಯಮ್ ಫ್ಲೇಮಲ್ಲೇ ಕರ್ಕೋಬೇಕು. ನೋಡಿ ಇಲ್ಲಿ ಬ್ರೇಕ್ ಆಗಿಲ್ಲ, ಆ ಥರ ಮಾಡೋದ್ರಿಂದ ಹಾಲು ಕಲಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದು. ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೋಬೇಕು ಯಾವಾಗಲೂ ನಾವು ಈ ಜಾಮೂನ್ ಕರ್ಕೋಬೇಕಾದ್ರೆ. ಯಾವುದೇ ಸ್ವೀಟ್ ಮಾಡಲಿ ನಿಧಾನಕ್ಕೆ ಮಾಡಬೇಕು, ಯಾವಾಗಲೂ ಅವಸರದಿಂದ ಮಾಡಿದ್ರೆ ಸ್ವೀಟ್ ಎಲ್ಲ ಕೆಟ್ಟೋಗ್ಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ನಾವು ಕರ್ಕೋಬೇಕಿದ್ದನ್ನು ಯಾವಾಗಲೂ. ತುಂಬ ಚೆನ್ನಾಗಾಗಿದೆ ನೋಡಿ, ಬಬಲ್ಸ್ ಥರನೂ ಚೆನ್ನಾಗಿ ಉಬ್ಕೊಂಡಿದೆ ಎಲ್ಲನ, ಡುಮ್ ಡುಮುಕ್ಕಾಗಿದೆ. ಹಾಲು ಹಾಕೋದ್ರಿಂದಂತೂ ತುಂಬಾ ಟೇಸ್ಟ್ ಕೊಡೋಗಿನ ತುಂಬ ಚೆನ್ನಾಗಿರುತ್ತೆ. ಜಾಮೂನ್ ಅಂತೂ ತುಂಬ ಸಾಫ್ಟಾಗಿ ಬರುತ್ತೆ. ನಾವು ಯಾವುದೇ ಸ್ವೀಟ್ ಮಾಡಲಿ ಯಾವಾಗಲೂ ಅವಸರಪಟ್ಟು ಮಾಡಬಾರ್ದು, ಸ್ವೀಟ್ ಮಾತ್ರ ನಿಧಾನಕ್ಕೆ ಮಾಡಬೇಕು. ಅಡುಗೆಗಳೆಲ್ಲ ಅಷ್ಟೇ, ತುಂಬ ಅವಸರಪಟ್ಟು ಮಾಡಿದರೆ ಅಡುಗೆಗಳು ಟೇಸ್ಟ್ ಆಗೋದಿಲ್ಲ. ನಿಧಾನಕ್ಕೆ ಮಾಡಬೇಕು ಯಾವಾಗಲೂ ಅಡುಗೆಗಳೆಲ್ಲನ. ನೋಡಿ ಒಂದು ಬ್ರೇಕ್ ಆಗಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇಲ್ಲಿ
ಇನ್ನು ಪೂರ್ತಿ ಬ್ರೌನ್ ಕಲರ್ ಬರೋವರೆಗೂ ನಾವು ಕರ್ಕೋಬೇಕು ಇಲ್ಲಂದ್ರೆ ಒಳಗಡೆ ಎಲ್ಲ ಹಾಗೆ ಹಿಟ್ಟಿಟ್ಟ ಹಾಗೆ ಇರುತ್ತೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಇರುತ್ತೆ ಇದು ನೋಡಿ ಒಂದು ಬ್ರೇಕ್ ಆಗಿಲ್ಲ ಎಷ್ಟು ಚೆನ್ನಾಗಿದೆ ಈ ಕನ್ಸಿಸ್ಟೆನ್ಸಿ ಕರ್ಕಂದ್ರೆ ಸಾಕು ನಾವು ಈಗ ಈ ಪಾನಕ ಮಾಡಿ ಇಟ್ಕೊಂಡಿದ್ನಲ್ವಾ ಅದಕ್ಕೆ ಹಾಕ್ತಾ ಇದೀನಿ ಅಷ್ಟನ್ನು ಇದೇ ತರ ನಾವು ಮಾಡ್ಕೋಬೇಕಾಗುತ್ತೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಯಾವಾಗಲೂ ಮಾಡ್ಕೋಬೇಕು ಪಾನಕ ಮಾಡ್ಕೊಂಡಿದ್ವಲ್ಲ ಎಲ್ಲ ಅದೇ ಪಾತ್ರೆಯಲ್ಲಿ ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಇಡಬೇಕು ನೋಡಿ ತುಂಬಾ ಚೆನ್ನಾಗಿದೆ ಕಲರ್ ಕೂಡಗಿನ ತುಂಬಾ ಚೆನ್ನಾಗಿದೆ ಇಲ್ಲಿ ಬ್ರೇಕ್ ಕೂಡಗಿನ ಆಗಿಲ್ಲ ಪ್ರೆಸ್ ಮಾಡಿದ್ರೆ ಈ ತರನೇ ಏನಿಲ್ಲ ಅಂದ್ರೆ ಒಂದು 1 ಅವರ್ ಆದ್ರೂ ಇದು ಪಾನಕದಲ್ಲಿ ಇದು ಪೂರ್ತಿ ಕಂಪ್ಲೀಟ್ ಪಾನಕನ ಇರ್ಕೋಬೇಕು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಇದು ಒಂದು 2 ಅವರ್ ಆದ್ಮೇಲೆನೇ ನಾವು ತಿನ್ನಬಹುದು ಇದನ್ನ ನಾವು ಬೆಳಗ್ಗೆ ತಿನ್ನಂಗಿದ್ರೆ ರಾತ್ರಿನೇ ಮಾಡಿ ಇಡಬಹುದು ರಾತ್ರಿ ತಿನ್ನಬೇಕಂದ್ರೆ ಮಧ್ಯಾಹ್ನ ಮಾಡಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇಮಿಡಿಯೇಟ್ ತಿನ್ನಕ ಆಗೋದಿಲ್ಲ ಯಾಕಂದ್ರೆ ಸಕ್ಕರೆ ಪಾನಕ ಇರ್ಕೋಬೇಕಲ್ವಾ ಇದೆಲ್ಲ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಈಗ ನಾನು ಇದೊಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬಿಡು 1 2 ಅವರ್ಸ್ ಆದ್ಮೇಲೆ ತಿನ್ನಬಹುದು ಯಾರ್ಯಾರೆಲ್ಲ ನನ್ನ ಚಾನೆಲ್ ನೋಡ್ತಿದ್ರಾ ಪ್ಲೀಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್